ಆಧುನಿಕ ಸಮಾಜದಲ್ಲಿ ಮನುಷ್ಯರಿಗೆ ಅಭಿವೃದ್ಧಿ ಮುಖ್ಯವಾಗುತ್ತೋ ಅಥವಾ ಸ್ವಾತಂತ್ರ್ಯ ಮುಖ್ಯವೋ ಎಂಬ ಬಗ್ಗೆ ಹಲವು ರೀತಿಯ ಅಭಿಪ್ರಾಯಗಳನ್ನು ನಾವು ಕಾಣಬಹುದು. ಮೊದಲಿಗೆ ಮನುಷ್ಯ ಸಂಘಜೀವಿ ಎಂಬ ಮಾತಿದೆ, ಆದರೆ ಅದನ್ನು ಸಮಾಜದ ಎಲ್ಲರೂ ಒಪ್ಪಲೇಬೇಕು ಎಂದು ಯಾರೂ ಮತ್ತೊಬ್ಬರ ಮೇಲೆ ಒತ್ತಾಯ ಹೇರಲು ಸಾಧ್ಯವಿಲ್ಲ. ಕೆಲವರು ಅಭಿವೃದ್ಧಿಯ ಭಾಗವಾಗಿದ್ದುಕೊಂಡು ಅದರ ಫಲಗಳನ್ನು ಅನುಭವಿಸಲು ಬಯಸುತ್ತಾರೆ. ಪ್ರಗತಿ ಎಂದು ಕರೆಯಲ್ಪಡುವ ದಾರಿಯತ್ತ ಹೆಜ್ಜೆ ಹಾಕಲು ಇಷ್ಟಪಡುತ್ತಾರೆ. ಇನ್ನೂ ಕೆಲವರು ತಮಗೆ ಅಭಿವೃದ್ಧಿಯೇ ಬೇಕಿಲ್ಲ, ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಟು ಬಿಡಿ, ನಾವು ನಮಗಿಷ್ಟ ಬಂದಂತೆ ಇರುತ್ತೇವೆ, ನೀವು ಕೈಗೊಳ್ಳುವ ಅಭಿವೃದ್ಧಿಗಿಂತ ನಾವು ಅನುಭವಿಸುತ್ತಿರುವ ಸ್ವಾತಂತ್ರ್ಯವೇ ನಮಗೆ ಮುಖ್ಯ ಅನ್ನುತ್ತಾರೆ. ಈಗ ನಮ್ಮ ಸ್ವಾತಂತ್ರ್ಯ ಅಂದರೆ ಏನು? ಸ್ವಾತಂತ್ರ್ಯ ಅಂದರೆ ನಾವು ಏನು ಬೇಕಾದರೆ, ಏನು ಎಲ್ಲೂ ಬೇಕಾದರೆ ಓಡಾಡ್ಬೋದಾ, ಅದು ಸ್ವಾತಂತ್ರ್ಯನ ಅಂದರೆ ಏನು ಬೇಕಾದರೆ ಅದು ಮಾಡ್ಬೋದಾನ, ಅದು ಸ್ವಾತಂತ್ರ್ಯ. ಅಥವಾ ನಮ್ಮ ಇಚ್ಛೆದಾಗೆ ನಾವು ಓಡಾಡ್ಬೋದು, ಆದರೂ ನಮ್ಮ ಸಮಾಜದ್ದು ನಮ್ಮ ಸರ್ಕಾರದ್ದು ಕಟ್ಟು ಇದೆ, ಅದ್ರ ಒಳಗೆ ನಾವು ಏನು ಬೇಕಾದರೆ ಮಾಡ್ಬೋದು. ಆ ಸ್ವಾತಂತ್ರ್ಯ ನಾವು ನಿಶ್ಚಿತವಾಗಿ ಕಳ್ಕೊಂಡಿದ್ದೀವಿ ಅಭಿವೃದ್ಧಿಯಿಂದ, ಇಲ್ಲ ಈ ಸಾಧನ ಸಾಮಗ್ರಿ ಹಿಂದೆ ಬಿದ್ದಿದ್ದರಿಂದ. ಯಾವುದೇ ರೀತಿಯ ಮಹತ್ವಾಕಾಂಕ್ಷೆಗಳಿಲ್ಲದ ಇವರು ತಮ್ಮಿಂದಾದ್ದನ್ನು ಮಾಡಿಕೊಂಡು ತಮ್ಮ ಪಾಡಿಗೆ ತಾವು ಇರಲು ಬಯಸುತ್ತಾರೆ. ಇವರಿಗೆ ತಮ್ಮಲ್ಲಿ ಏನಿದೆಯೋ ಅಷ್ಟೇ ಸಾಕು. ಈ ರೀತಿಯ ಜನರಿಗೆ ತಾವು ಅನುಭವಿಸುತ್ತಿರುವ ಸ್ವಾತಂತ್ರ್ಯ ಹೆಚ್ಚಿನದಾಗಿರುತ್ತದೆಯೇ ಹೊರತು ಅಭಿವೃದ್ಧಿಯಲ್ಲ. ನಾವು ಏನನ್ನಾದರೂ ಮಾಡುತ್ತೇವೆ ಅಥವಾ ಸುಮ್ಮನಿರುತ್ತೇವೆ ಅನ್ನುವುದು ನಮ್ಮ ಆಯ್ಕೆ ಮತ್ತು ಹಕ್ಕು, ಅದರಿಂದ ನಿಮಗೇನು ಕಷ್ಟ ಎಂದು ಅವರು ಪ್ರಶ್ನಿಸುತ್ತಾರೆ. ಇಲ್ಲ, ನೀವು ಅಭಿವೃದ್ಧಿಯತ್ತ ಹೆಜ್ಜೆ ಹಾಕಬೇಕು, ಅದರಿಂದಲೇ ನಿಮ್ಮ ಉದ್ಧಾರ ಸಾಧ್ಯ ಎಂದು ಹೇಳಿ ಪುಸಲಾಯಿಸುವುದನ್ನು ಅವರು ವಿರೋಧಿಸುತ್ತಾರೆ. ಜನರ ಬದುಕನ್ನು ಕಿತ್ತುಕೊಂಡು ಅಭಿವೃದ್ಧಿ ಮಾಡೋದರಲ್ಲಿ ಯಾವುದೇ ಅರ್ಥ ಇಲ್ಲ. ಜನರಿಗೆ ಕೆಲವು ಹಕ್ಕುಗಳನ್ನು ಈ ದೇಶದ ಸಂವಿಧಾನ ಕೊಟ್ಟಿದೆ. ಅಭಿವೃದ್ಧಿ ಖಂಡಿತವಾಗಿ ಕೂಡ ಮುಖ್ಯ, ಅದು ಜನರ ಸಾಮಾನ್ಯ ಜನರ ಸಮಾಧಿ ಮೇಲೆ ಆಗಬಾರ್ದು ಅಷ್ಟೆ. ಅದು ಎಲ್ಲರ ಒಂದು ಸಹಭಾಗಿತ್ವದಿಂದ ಅಭಿವೃದ್ಧಿ ಆದಾಗಲೇ ಅದಕ್ಕೊಂದು ನೆಮ್ಮದಿಯ ಬದುಕು ಎಲ್ಲರಿಗೂ ಕೂಡ ಸಿಗ್ತದೆ. ಇವತ್ತು ನಗರೀಕರಣ ವಿಪರೀತವಾಗಿ ಆಗ್ತಾ ಇದೆ. ದೇಶದ 30% ಈಗಾಗಲೇ ನಗರ ಆಗೋಗಿದೆ. ಗ್ರಾಮಾಂತರದಿಂದ ವಲಸೆ ಹೋಗುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಈ ಬೆಳವಣಿಗೆ ಅಥವಾ ಅಭಿವೃದ್ಧಿ ಎಂಬ ಶಬ್ದವೇ ಒಂದು ರೀತಿಯಲ್ಲಿ ಅತ್ಯಂತ ವಿವಾದಾಸ್ಪದ. ಅಭಿವೃದ್ಧಿ ಎಂಬ ಪದ ಸಾಮಾನ್ಯವಾಗಿ ನಾವು ಅರ್ಥ ಮಾಡಿಕೊಂಡಂತೆ ರಸ್ತೆ, ಸಾರಿಗೆ ಸೌಲಭ್ಯ, ವಿದ್ಯುತ್ ಸಂಪರ್ಕ, ಶಾಲೆ, ಆಸ್ಪತ್ರೆ, ದೂರವಾಣಿ ಇತ್ಯಾದಿಗಳನ್ನು ಮತ್ತು ಇವುಗಳ ಜೊತೆ ಜೊತೆಗೆ ಬರುವ ಇನ್ನಿತರ ಸೌಕರ್ಯ ಮತ್ತು ಸಾಧನಗಳನ್ನು ಬಿಂಬಿಸುತ್ತದೆ. ಒಂದಂದ್ರೆ ಇದರಲ್ಲಿ ಎರಡು ಪದ ಬರ್ತವೆ, ಒಂದು ಅಭಿವೃದ್ಧಿ ಅಂತ, ಇನ್ನೊಂದು ಸ್ವಾತಂತ್ರ್ಯ ಅಂತ. ಬರೀ ಬದಲಾವಣೆ ಅಂದರೆ ಅಭಿವೃದ್ಧಿನ, ಅಥವಾ ಸ್ವಲ್ಪ ಸಾಧನ ಸಾಮಗ್ರಿ ಜಾಸ್ತಿ ಆದರೆ, ರೈಲ್ವೆ ಸಿಕ್ಕಿದ್ರೆ, ಬಸ್ ಸಿಕ್ಕಿದ್ರೆ, ಕಾರ್ ಸಿಕ್ಕಿದ್ರೆ, ಟಿವಿ ಸಿಕ್ಕಿದ್ರೆ ನಾ ಅಭಿವೃದ್ಧಿನ, ಅಥವಾ ನಮಗೆ ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ಸಾಧನೆಗಳು ಸಿಕ್ಕಿದ್ರೆ ಅಭಿವೃದ್ಧಿ ಅಂತ ಒಂದು ವ್ಯಾಖ್ಯೆ ತಗೊಂಡ್ರೆ ಅದು ವ್ಯಾಪಕವಾಗಿದೆ. ಅಭಿವೃದ್ಧಿ ಹೇಳಿದ ಕೂಡಲೇ ನಮಗೆ ಅನಿಸ್ಬೇಕು ನನಗೆ ಅದು ಬೇಕು ಅಂತ. ಆದರೆ ಇದೇ ಅಭಿವೃದ್ಧಿ ಅನ್ನುವುದು ಮನುಷ್ಯರಲ್ಲಿ ಒಂದು ರೀತಿಯ ದುರಾಸೆ ಎಂಬ ಪಿಡುಗನ್ನು ತನ್ನೊಂದಿಗೆ ತರುತ್ತದೆ. ಭಾರತವು ಸೇರಿದಂತೆ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳು ನಡೆದಿರುವ ಜಗತ್ತಿನ ಹಲವು ಪ್ರದೇಶಗಳ ಜನರಲ್ಲಿ ಅಂತಹ ಸಂತೃಪ್ತಿ ಮತ್ತು ಸಂತೋಷಗಳೇನೂ ಕಂಡುಬಂದಿಲ್ಲ. ಬದಲಿಗೆ ಅವರಲ್ಲಿ ಅಸಮಾಧಾನ, ಅಸಂತೋಷ ಮತ್ತು ಅತಿಯಾಸೆಗಳೇ ಕಂಡುಬಂದಿವೆ. ಯಾವುದೇ ರೀತಿಯ ಅಭಿವೃದ್ಧಿಯಿಂದ ದೂರ ಉಳಿದಿರುವ ಅಥವಾ ಅಭಿವೃದ್ಧಿ ಎಂಬುದರಿಂದ ಕಲುಷಿತಗೊಳ್ಳದ ಸಮಾಜಗಳಲ್ಲಿನ ಜನರಲ್ಲಿ ಸಾಕಷ್ಟು ಸಂತೃಪ್ತಿ ಮತ್ತು ಸಮಾಧಾನ ಕಂಡುಬಂದಿದೆ. ಈ ಜನರಲ್ಲಿ ನಾವು ನಿಜವಾಗಿಯೂ ಯಾರನ್ನೂ ಅವಲಂಬಿಸಿಲ್ಲವೆಂಬ ಹಿಗ್ಗು ಮತ್ತು ನಾವು ಸ್ವತಂತ್ರವಾಗಿದ್ದೇವೆಂಬ ಸಂತೋಷದ ಭಾವನೆಗಳು ಹೆಚ್ಚಾಗಿ ಕಂಡುಬರುತ್ತವೆ. ಇತ್ತೀಚಿನ ದಿನಗಳಲ್ಲಿ ಅಭಿವೃದ್ಧಿ ಎಂಬುದರ ಬಗೆಗಿನ ವಿಚಾರಗಳು ಸಾಮಾನ್ಯ ಮನುಷ್ಯನ ದೃಷ್ಟಿಕೋನವನ್ನೇ ಒಂದು ರೀತಿಯಲ್ಲಿ ಬದಲಾಯಿಸಿವೆ.
ಈ ಹಿಂದೆ ಅಸ್ತಿತ್ವದಲ್ಲಿದ್ದ ಸಮಾಜಗಳಲ್ಲಿ ಪ್ರತಿಯೊಬ್ಬರೂ ಕೂಡ ತಾವು ತಮ್ಮ ಸುತ್ತಮುತ್ತಲಿನ ಪರಿಸರ, ಪ್ರಾಣಿಗಳು ಮತ್ತು ಸಸ್ಯವರ್ಗದ ಮೇಲೆ ಅವಲಂಬಿತರಾಗಿದ್ದೇವೆ ಎಂಬ ಅಂಶವನ್ನು ಅರಿತುಕೊಂಡಿದ್ದರು. ಅವರಿಗೆ ಹಣದ ಬಗ್ಗೆ ಗೊತ್ತಿರಲಿಲ್ಲ. ಕೇವಲ ಹಣ ಮಾಡುವುದಕ್ಕಾಗಿಯೇ ಕೆಲಸ ಮಾಡಬೇಕು ಮತ್ತು ಹಣದಿಂದಲೇ ನಮ್ಮ ಬದುಕು ಮತ್ತು ಏಳಿಗೆ ಸಾಧ್ಯ ಎಂದು ಅವರು ಭಾವಿಸಿರಲಿಲ್ಲ. ಈ ಮಾಯಾ ಪ್ರಪಂಚದಲ್ಲಿ ಮನೆ ಕಟ್ಟಬೇಕು, ಕಾರ್ ಇಟ್ಕೋಬೇಕು, ಇದೇ ಅಭಿವೃದ್ಧಿ ತಿಳ್ಕೊಂಡು ನಮ್ಮ ಹಳ್ಳಿಗಳನ್ನು ಹಾಳು ಮಾಡ್ತಾ ಇದ್ದೀವಿ, ನಮ್ಮ ರೈತರನ್ನು ಶೋಷಣೆ ಮಾಡ್ತಾ ಇದ್ದೀವಿ, ರೈತನ ಬೈತಿದ್ದೀವಿ. ಅದಲ್ಲದೆ ನೀವು ಮಾಡ್ತೀರಾ, ನೀವು ಮಾಡ್ತೀರಾ ಅಂತ ಅವ್ರನ್ನ ಬೈತಾ ಇದ್ದೀವಿ. ರೈತರು ನಮ್ಮ ದೇಶದ ಮಾನವನ್ನು ಎತ್ತಿಡಿದ್ರು. ಯಾಕಂದರೆ ಒಬ್ಬ ಒಣಭೂಮಿ ರೈತ, ಒಬ್ಬ ನೀರಾವರಿ ರೈತ ನಮ್ಮ ದೇಶದ ಬೆನ್ನಬಲ ಎತ್ತಿಡಿದು. ಈಗ ನಮ್ಮ ಬಫರ್ ಸ್ಟಾಕ್ ಈಗ 60 ಮಿಲಿಯನ್ ಟನ್ ಇದೆ. ಈಗ ನಾವು ಯಾರನ್ನೂ ಭಿಕ್ಷೆ ಬಿಡೋದು ಬೇಕಿಲ್ಲ. ಆದರೆ ಅಭಿವೃದ್ಧಿಯ ಪ್ರಭಾವ ದಟ್ಟವಾಗಿರುವ ಸಮಾಜದಲ್ಲಿ ಹಣವೇ ಎಲ್ಲಕ್ಕಿಂತಲೂ ಮುಖ್ಯವಾದ ವಸ್ತು, ಹಣವೇ ಎಲ್ಲ ರೀತಿಯ ಸುಖ ಗಳಿಸಲು ಇರುವ ದಾರಿ ಎಂದು ತಿಳಿಯಲಾಗಿದೆ. ಇವತ್ತು ಕೋಟ್ಯಾಂತರ ಜನರು ಇಂಟರ್ನೆಟ್ ಬಳಸುತ್ತಿದ್ದಾರೆ. ಅದರ ಮೂಲಕ ತಮ್ಮ ದಿನನಿತ್ಯದ 10 ಹಲವು ಕೆಲಸಗಳನ್ನು ಸುಲಭವಾಗಿ ನಿಭಾಯಿಸುತ್ತೇವೆ ಎಂದು ಹೇಳುತ್ತಾರೆ. ಇಂಟರ್ನೆಟ್ ಸೌಲಭ್ಯದಿಂದ ನಮ್ಮ ಬದುಕಿಗೆ ಸಾಕಷ್ಟು ಲಾಭವಾಗಿದೆ ಎಂದು ಹೇಳುತ್ತಾರೆ. ಈ ಮಹತ್ವಾಕಾಂಕ್ಷೆಯಿಂದ, ಈ ಮಾರುಕಟ್ಟೆ ಪ್ರೆಷರಿಂದ ಒಂದು ದುರಾಸೆ ಜಾಸ್ತಿ ಆಗ್ತಾ ಇದೆ. ಈ ದುರಾಸೆ ಜಾಸ್ತಿ ಆಗಿ ತನ್ನ ಸ್ವಾತಂತ್ರ್ಯ ಹುಚ್ಚುತನಕ್ಕೆ ಕನ್ವರ್ಟ್ ಆಗಿದೆ. ಅಂದರೆ ಸ್ವಾತಂತ್ರ್ಯ ಹೋಯಿತು, ಸ್ವಾತಂತ್ರ್ಯದ ಬದಲೆ ಹುಚ್ಚುತನ ಬಂದ್ಬಿಡ್ತು. ಹುಚ್ಚುತನ ಎಷ್ಟು ಅಂದರೆ ಅದು ಕಡಿಯಾಳಾಗ್ಬಿಡ್ತು. ಸ್ಕೈಪ್, ವಾಟ್ಸ್ಆ್ಯಪ್, ಫೇಸ್ಬುಕ್, ಟ್ವಿಟರ್ ಮುಂತಾದವು ಎಷ್ಟು ಜನಪ್ರಿಯವಾಗಿವೆ ಎಂದರೆ ಹಗಲೂ ರಾತ್ರಿ ಇವನ್ನೇ ತಮ್ಮ ಸಂಗಾತಿಗಳನ್ನಾಗಿಸಿಕೊಂಡ ಕೋಟ್ಯಂತರ ಜನರನ್ನು ನಾವು ಕಾಣುತ್ತೇವೆ. ಇವರೆಲ್ಲರೂ ಇವುಗಳ ದಾಸರಾಗಿದ್ದಾರೆ. ಆ ಮೂಲಕ ತಮಗರಿವಿಲ್ಲದಂತೆಯೇ ತಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಂಡಿದ್ದಾರೆ. ಇದು ಅಭಿವೃದ್ಧಿ ಎನ್ನುವುದರ ಪರಿಣಾಮ ತಾನೆ? ಇವೆಲ್ಲವೂ ಇಲ್ಲದ ಕಾಲದಲ್ಲಿ ಜನರು ನೆಮ್ಮದಿಯಾಗೇ ಇದ್ದರು ಅಲ್ವೇ? ಫೇಸ್ಬುಕ್, ವಾಟ್ಸಪ್ಪು, ಟ್ವಿಟರು ಇಂಥದ್ದು ಎಲ್ಲ, ಇದು ಹುಚ್ಚುತನ. ಒಂದ್ಸಲ ಆ ಹುಚ್ಚುತನ ಬಂದುಬಿಡ್ತು ಅಂದರೆ ಅದು ಸಿಗರೆಟ್ ಥರ, ಅದು ಬಿಡಂಗಿಲ್ಲ, ಅವರು ಬಿಡ್ತಾ ಇಲ್ಲ. ಅಭಿವೃದ್ಧಿಯ ಹೆಸರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಿಗುತ್ತಿರುವ ಎಲ್ಲ ಸೌಲಭ್ಯ ಮತ್ತು ಸೌಕರ್ಯಗಳಿಂದ ಎಲ್ಲರಿಗೂ ತುಂಬಾ ನೆಮ್ಮದಿ ಮತ್ತು ಸಂತೋಷ ಸಿಕ್ಕಿಬಿಟ್ಟಿದೆಯೇ ಎಂಬ ಪ್ರಶ್ನೆಗೆ ಯಾರೂ ಹೌದು ಎಂಬ ಉತ್ತರವನ್ನು ಕೊಡುವುದಿಲ್ಲ. ಅಭಿವೃದ್ಧಿಯ ನೆಪದಲ್ಲಿ ಹೊಸ ಹೊಸ ಕೃತಕ ಅವಶ್ಯಕತೆಗಳನ್ನು ನಾವೇ ಸೃಷ್ಟಿಸಿಕೊಳ್ಳುತ್ತೇವೆ. ಅಕಸ್ಮಾತ್ ಆಗಿ ಅವುಗಳು ಸಿಗದಿದ್ದಾಗ ನಮ್ಮ ಜಗತ್ತೇ ಮುಳುಗಿ ಹೋಯಿತೋ ಏನೋ ಅನ್ನುವ ಹಾಗೆ ಆಡುತ್ತಾ ಲಬೋ ಲಬೋ ಎಂದು ಬಾಯಿ ಬಡಿದುಕೊಳ್ಳುತ್ತೇವೆ. ಪ್ರತಿದಿನ ಹಲವು ರೀತಿಯ ಮನರಂಜನೆಯನ್ನು ಒದಗಿಸುವ ಎಲ್ಲಾ ಸೌಲಭ್ಯಗಳು ಮನುಷ್ಯನ ಬದುಕಿಗೆ ಅನಿವಾರ್ಯವೇನೂ ಅಲ್ಲ. ಇವೆಲ್ಲ ಇಲ್ಲದಿದ್ದರೆ ನಾವು ಬದುಕಿರಲು ಆಗುವುದೇ ಇಲ್ಲ ಅನ್ನುವಂಥದ್ದೆಲ್ಲ ಬರೀ ಸುಳ್ಳು. ಹಿಂದಿನ ಕಾಲದಲ್ಲಿ ಈ ಅಭಿವೃದ್ಧಿ ನಾವು ಏನು ತಿಳ್ಕೊಂಡಿದ್ದೀವಲ್ಲ ಅಭಿವೃದ್ಧಿ ಅಂದರೆ ಜಾಸ್ತಿ ಸಾಧನ ಸಾಮಗ್ರಿ, ಜಾಸ್ತಿ ದುಡ್ಡು, ಜಾಸ್ತಿ ಹಣಕಾಸು, ಅದು ಅದು ಅಭಿವೃದ್ಧಿ ಅಲ್ವೇ ಅಲ್ಲ. ಅದು ನಾವು ತಿಳ್ಕೊಂಡಿದ್ದೀವಿ ಅದು ಅಭಿವೃದ್ಧಿ ಅಂತ. ಒಂದು ಇರೋದು ಒಂದು ಡ್ಯಾಮು, ಇರೋದು ಒಂದು ಫ್ಲೈಓವರು, ಇರೋದು ಒಂದು ಮೆಟ್ರೋ, ಇರೋದೊಂದು ಇದು ಅಭಿವೃದ್ಧಿ ಅಂತ ನಾವು ತಿಳ್ಕೊಂಡಿದ್ದೀವಿ. ಅಭಿವೃದ್ಧಿ ಅಂದರೆ ನಮಗೆ ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ಸಾಧನೆ ಇರಬೇಕು. ಅಭಿವೃದ್ಧಿಯ ಕಾರಣಕ್ಕಾಗಿ ದೊಡ್ಡ ದೊಡ್ಡ ಅಣೆಕಟ್ಟುಗಳು, ಸೂಪರ್ ಹೈವೇಗಳು, ಫ್ಲೈಓವರ್ಗಳು, ಮಾಲ್ಗಳನ್ನು ನಿರ್ಮಿಸಲಾಗುತ್ತದೆ. ಆದರೆ ಇವುಗಳಿಂದ ಹೆಚ್ಚಿನ ಲಾಭವಾಗುವುದು ಅವುಗಳಲ್ಲಿ ಹಣ ಹೂಡುವವರಿಗೆ ಮಾತ್ರ. ಬೇರೆಯವರಿಗೆ ಅಂತಹ ಭಾರಿ ಅನುಕೂಲವೇನೂ ಆಗಿಬಿಡಲ್ಲ. ಸ್ವಾತಂತ್ರ್ಯನೂ ಅಷ್ಟೇ ಮುಖ್ಯ, ಅಭಿವೃದ್ಧಿನೂ ಮುಖ್ಯ. ಆದರೆ ಅಭಿವೃದ್ಧಿ ಮಾಡೋಕ್ಕೋಗಿ ಸ್ವಾತಂತ್ರ್ಯ ಹರಣ ಮಾಡುವಂಥದ್ದು ಏನಂತ ಸರಿಯಾದ್ದಲ್ಲ. ಅದಕ್ಕೆ ಅಭಿವೃದ್ಧಿ ಮಾಡಬೇಕಾದ್ರೆ ಎಲ್ಲರನ್ನೂ ಸಮಸಮಾನ ತೆಗೆದುಕೊಂಡೋಗಿ ಪ್ರಜಾಪ್ರಭುತ್ವಕ್ಕೆ ಏನೇನು ಜನರಿಗೆ ಆಗಬೇಕು ಅವ್ರನ್ನ ಕೇಳಿ ಮಾಡಿದರೆ ಅದಕ್ಕೆ ಅಭಿವೃದ್ಧಿ ಅಂತಾರೆ. ಇಲ್ಲ ನೀವು 4 ಬಿಲ್ಡಿಂಗ್ ಕಟ್ಟಿಸಿ ಯಾವುದೋ ಕಾರ್ಪೊರೇಟ್ ಆಫೀಸ್ ಹಾಕಿದರೆ ಅಭಿವೃದ್ಧಿ ಅಲ್ಲ. ಅದು ಮೂಲಭೂತವಾದಂಥ ರೈತನಿಂದ ನೀ ರೈತ ದೇಶಕ್ಕೆ ಬೆನ್ನಲು ಅವನು ಸುಧಾರಣೆ ಮಾಡೋಕೆ ಕಲಿತ್ರೆ ಮಾತ್ರ ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನು ನೆನಪಿಟ್ಕೋ. ದೇಶದ ಹಲವೆಡೆ ಅಭಿವೃದ್ಧಿಯ ಹೆಸರಿನಲ್ಲಿ ಸ್ಪೆಷಲ್ ಇಕನಾಮಿಕ್ ಝೋನ್ಗಳನ್ನು ಸೃಷ್ಟಿಸಿ ರೈತರ ಭೂಮಿಯನ್ನು ಕಿತ್ತುಕೊಳ್ಳಲಾಗುತ್ತಿದೆ. ಇದರಿಂದ ರೈತರಿಗೆ ಆ ಕ್ಷಣಕ್ಕೆ ಒಂದಿಷ್ಟು ಹಣ ದೊರೆಯುತ್ತದೆ ಅಷ್ಟೇ. ಕೈಯಲ್ಲಿದ್ದ ಹಣ ಕರಗಿದ ನಂತರ ಅವರು ಕಷ್ಟಕ್ಕೆ ಸಿಲುಕುತ್ತಾರೆ.
ಭೂಮಿಯೂ ಇಲ್ಲ, ಹಣವೂ ಮುಗಿದಿದೆ ಅನ್ನುವಂತಹ ಪರಿಸ್ಥಿತಿಗೆ ಸಿಲುಕಿ ಒದ್ದಾಡುತ್ತಾರೆ. ಇದು ಅಭಿವೃದ್ಧಿ ಎನ್ನುವುದರ ಒಂದು ಕರಾಳ ಮುಖ. ರೈತರು ಎಷ್ಟು ಮುಖ್ಯನೋ ಉದ್ಯಮಗಳು ಅಷ್ಟೇ ಮುಖ್ಯ. ಉದ್ಯಮ ಮುಖ್ಯ ಅಂದರೆ ಉದ್ಯಮಿಗಳೂ ಬೇಕು. ಉದ್ಯಮ ಉದ್ಯಮಿ ಎರಡೂ ಸೇರಿದ್ರೆ ಮಾತ್ರ ಆ ಒಂದು ನೌಕರಿ ಎಂಪ್ಲಾಯ್ಮೆಂಟ್ ಚಾನ್ಸಸ್ ಇರುತ್ತೆ. ಆಮೇಲೆ ಅಭಿವೃದ್ಧಿ ಆಗುತ್ತೆ, ಎಕ್ಸ್ಪೋರ್ಟ್ ಆಗ್ಬೋದು, ಪ್ರೊಡಕ್ಷನ್ ಆಗ್ಬೋದು, ಉದ್ಯೋಗ ಆಗ್ಬೋದು. ಮೇಲ್ನೋಟಕ್ಕೆ ಉದ್ಯಮ ಬೆಳೆದ್ರೆ ಮಾತ್ರ ಗ್ರಾಮಾಂತರ ಪ್ರದೇಶ ಬೆಳೆಯೋಕೆ ಸಾಧ್ಯ. ಇಲ್ಲಿ ಕೃಷಿ ನಾವು ಒಂದೇ ಒಂದು ಲೆಕ್ಕಕ್ಕೆ ಬರೋದಿಲ್ಲ. ಉದ್ಯಮ ಅಂತ ಹೇಳಿದ್ರೆ ಅದು ಕೇವಲ ಕೆಲವೇ ಆಯ್ದ ನಗರದಲ್ಲಿ ಮಾತ್ರ ಬೆಳೆಯಬಾರ್ದು, ಇದು ಜಿಲ್ಲಾ ಮಟ್ಟಕ್ಕೆ ತಾಲೂಕು ಮಟ್ಟಕ್ಕೂ ಹೋಗಬೇಕು ಅಂತ ನಾನು. ಹಲವು ಶತಮಾನಗಳ ಹಿಂದೆ ಭಾರತ ಸಾಕಷ್ಟು ಅಭಿವೃದ್ಧಿ ಹೊಂದಿದ ದೇಶವಾಗಿತ್ತು ಎಂದು ಹೇಳುತ್ತಾರೆ. ವೈದ್ಯಕೀಯ ವಿಜ್ಞಾನ, ತಂತ್ರಜ್ಞಾನ, ವಾಸ್ತುಶಿಲ್ಪ ಮುಂತಾದ ವಿಚಾರಗಳಲ್ಲಿ ಜಗತ್ತಿನ ಬೇರೆ ದೇಶಗಳಿಗಿಂತ ಭಾರತ ದೊಡ್ಡ ಸಾಧನೆ ಮಾಡಿತ್ತು ಎಂಬೆಲ್ಲ ಮಾತುಗಳನ್ನು ನಾವು ಕೇಳುತ್ತೇವೆ. ಆದರೆ ಆ ಸಾಧನೆಗಳೆಲ್ಲ ಎಲ್ಲಿ ಹೋದವು, ಭಾರತದ ಹಿರಿಮೆ ಎಲ್ಲಿ ಕಾಣೆಯಾಯಿತು ಎಂಬ ಪ್ರಶ್ನೆ ಉದ್ಭವವಾಗುತ್ತದೆ. ಇದಕ್ಕೆ ಉತ್ತರವೆಂದರೆ ಕಾಲಕಾಲಕ್ಕೆ ನಮ್ಮ ಸಮಾಜ ಇಂತಹ ಅಭಿವೃದ್ಧಿಗಳನ್ನೆಲ್ಲ ನಾಶಪಡಿಸಿದೆ, ಹಳೆಯದನ್ನು ಬದಲಾಯಿಸಿ ಹೊಸತನವನ್ನು ಸೃಷ್ಟಿಸಿಕೊಂಡಿದೆ. ಹೀಗಾಗಿ ಅಭಿವೃದ್ಧಿ ಎನ್ನುವುದು ಶಾಶ್ವತವೂ ಅಲ್ಲ ಮತ್ತು ಯಾವಾಗಲೂ ಜನರ ಬದುಕನ್ನು ಉತ್ತಮಪಡಿಸುವುದಕ್ಕಾಗಿಯೇ ಆಗುವ ಬದಲಾವಣೆಯೂ ಅಲ್ಲ. ಅಭಿವೃದ್ಧಿ ಎನ್ನುವುದು ಒಂದು ರೀತಿಯಲ್ಲಿ ಲಾಭವಾದರೆ ಮತ್ತೊಂದು ರೀತಿಯಲ್ಲಿ ಸ್ವಾತಂತ್ರ್ಯಕ್ಕೆ, ಸಹಜ ಬದುಕಿಗೆ ಧಕ್ಕೆ ಉಂಟು ಮಾಡುವಂತಹದ್ದೂ ಆಗಬಹುದು.